ವೀಕ್ಷಕರೆ, ಐಪಿಎಲ್ ಇದರ ಪಾಪ್ಯುಲಾರಿಟಿ ಯಾವ ರೇಂಜ್ ಇದೆ ಅಂತ ನಿಮಗ್ಯಾರಿಗೂ ಕೂಡ ಹೊಸದಾಗಿ ಬಿಡಿಸಿಡುವಂತಹ ಅಗತ್ಯ ಇಲ್ಲ. ಕಳೆದ ಸಲ ಲಾಕ್ಡೌನ್ನ ಸಂದರ್ಭದಲ್ಲಿ ಸ್ಟೇಡಿಯಂಗಳಲ್ಲಿ ಕೇವಲ ಅರ್ಧದಷ್ಟು ಅಂದರೆ ಶೇಕಡ 50ರಷ್ಟು ಮಾತ್ರವೇ ಸೀಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಐಪಿಎಲ್ನವ್ರಿಗೆ ಇದರಿಂದ ಅದೆಷ್ಟು ಲಾಸ್ ಆಗಿತ್ತು ಅಂತ ನೀವೆಲ್ಲ ಆಗ ಯೋಚಿಸಿದ್ರಿ. ಆದರೆ ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಈ ಐಪಿಎಲ್ನವ್ರಿಗೆ ಅವರ ಒಟ್ಟಾರೆ ಲಾಭಾಂಶದಲ್ಲಿ ಟಿಕೆಟ್ ದರದಿಂದ ಬರುವಂತಹ ಹಣ ಕೇವಲ 10% ಮಾತ್ರ ಅಂದರೆ ನೀವು ನಂಬಲೇಬೇಕು. ಅಂದರೆ 1/10 ಅಂದರೆ ಅವರಿಗೆ ಉಳಿದ 90% ಲಾಭ ಯಾವ ಮೂಲಗಳಿಂದ ಬರುತ್ತೆ? ಅಸಲಿಗೆ ಈ ಐಪಿಎಲ್ ನವರಿಗೆ ಹೇಗೆ ಯಾವ ಮೂಲಗಳಿಂದ ಹಣ ಕೈ ಸೇರುತ್ತೆ ಅಂತ ಬಹುಶಃ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ. ಅವರಿಗೆ ಆಟಗಾರರ ಮೇಲೆ ಸುರಿಯೋದಕ್ಕೆ ಕೋಟಿಗಟ್ಟಲೆ ಹಣ ಎಲ್ಲಿಂದ ಬರುತ್ತೆ ಹಾಗೂ ಅಷ್ಟು ಹಣವನ್ನು ಅವರು ಆ ಆಟದಿಂದ ಹೇಗೆ ಹಿಂಪಡಿತಾರೆ ಎಂಬ ಅನೇಕ ರೋಚಕ ಸಂಗತಿಗಳನ್ನ ಈ ಮುಂದೆ ತಿಳಿದ ಹೋಗೋಣ. ಬನ್ನಿ ವೀಕ್ಷಕರೇ, ಐಪಿಎಲ್ ಇದು ಪ್ರಸಕ್ತ ಅದೆಷ್ಟೋ ಮಂದಿಯ ಎಂಟರ್ಟೈನಿಂಗ್ ಶೋ. 2007ರಲ್ಲಿ ಮೊದಲ ಬಾರಿಗೆ ಭಾರತ T20 ಅಂತಾರಾಷ್ಟ್ರೀಯ ಸರಣಿಯನ್ನ ಗೆದ್ದಾಗ ಜನ ಈ T20 ಕಾನ್ಸೆಪ್ಟಿನ ಕಡೆಗೆ ಹೆಚ್ಚು ಒಲವು ತೋರಲು ಶುರು ಮಾಡಿದ್ರು. ಇದು ಹೊಸ ಮಾದರಿಯ ಆಟದ ಪ್ಯಾಟರ್ನ್ ಆಗಿದ್ದು ಮೊದಲಿಂದಲೂ ಕೂಡ ಕೊನೆವರೆಗೂ ಇದು ಹೈ ವೋಲ್ಟೇಜ್ ಕ್ಯೂರಿಯಾಸಿಟಿಯನ್ನ ಹಿಡಿದಿಡುತ್ತೆ. ಜನ ಈಗೀಗ ದೀರ್ಘಾವಧಿಯ ಟೆಸ್ಟ್ ಸರಣಿ ಹಾಗೂ 50 ಓವರ್ಗಳ ಒನ್ ಡೇ ಮ್ಯಾಚ್ಗಳಿಗೆ ಮುಂಚಿನ ಹಾಗೆ ಸಮಯ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಅವು ಬೋರ್ ಹೊಡೆಸಿ ಆಟದ ಮೇಲಿನ ಆಸಕ್ತಿಯನ್ನೇ ಕಡಿಮೆಗೊಳಿಸುತ್ತೆ. ಹೀಗಾಗಿ ಅದೇ ಕಾರಣಕ್ಕೆ ಜನ T20 ಅಂತಹ ಶಾರ್ಟ್ ಹಾಗೂ ಕೌತುಕ ಆಟಗಳಿಗೆ ಮನಸೋಲ್ತಾರೆ. ಜನರಿಗೆ ಈಗ ಶಾರ್ಟ್ ಶೋಗಳೇ ಹೆಚ್ಚು ಇಷ್ಟ. ವೀಕ್ಷಕರ ಐಪಿಎಲ್ ಇವೆಂಟ್ಗಳಿಗೆ ಪ್ರತಿ ವರ್ಷ ಸುಮಾರು 2 ಕೋಟಿಗೂ ಹೆಚ್ಚು ಹಣವನ್ನು ಹೂಡಿಕೆ ಮಾಡಲಾಗುತ್ತೆ. ಅದೇ ಕಾರಣಕ್ಕೆ ಈ ಇವೆಂಟ್ಗಳು ಇವತ್ತು ಜಗತ್ತಿನಲ್ಲಿ ಅತ್ಯಂತ ದುಬಾರಿ ವೆಚ್ಚದ ಇವೆಂಟ್ ಅಂತ ಹೆಸರಾಗಿವೆ ಕೂಡ. ಜನಕ್ಕೆ ಈಗ ಹೆಚ್ಚು ತಾಳ್ಮೆ ಇಲ್ಲ. ಅವರು ಇರುವ ಸಮಯದಲ್ಲಿ ಯಾವುದ್ರ ಕಡೆ ಗಮನ ಹರಿಸ್ತಾರೋ ಅದು ಅವ್ರಿಗೆ ಖುಷಿಯನ್ನು ಕೊಡುವಂತಿರಬೇಕು. ಹೀಗಾಗಿ BCCIನ ಉಪಾಧ್ಯಕ್ಷರಾದಂತಹ ಲಲಿತ್ ಮೋದಿ 2008ರಲ್ಲಿ ಕ್ರಿಕೆಟ್ನಲ್ಲೂ ಕೂಡ ಇದೇ ಮಾದರಿಯ ಕಾನ್ಸೆಪ್ಟ್ ಅನ್ನ ಹೊರತಂದ್ರು. ಅದ್ರ ಹೆಸರೇ ಐಪಿಎಲ್. ಇದು ಎಷ್ಟು ಪ್ರಸಿದ್ಧಿಯನ್ನ ಪಡೆಯಿತು ಅಂದ್ರೆ ವಿಶ್ವಾದ್ಯಂತ ಇದು ಉನ್ನತ ಬಿಸ್ನೆಸ್ಮನ್ಗಳ ಹಾಗೂ ಬಾಲಿವುಡ್ನ ಖ್ಯಾತ ಸೆಲೆಬ್ರಿಟಿಗಳನ್ನ ತನ್ನತ್ತ ಸೆಳೆದು ಅವರನ್ನು ಕೂಡ ಆಟದೊಳಗೆ ಇನ್ವಾಲ್ವ್ ಮಾಡಿಕೊಂಡಿತ್ತು. ಇದನ್ನ ಮೊದಲು ಕ್ರಿಕೆಟ್ಮೆಂಟ್ ಅಂತ ಕರೆಯಲಾಗ್ತಾ ಇತ್ತು. ಮೊದಲು ಪ್ರತಿ ಟೀಮಿನ ಆಯೋಜಕರಿಂದ ಆಟಗಾರರ ಬಿಡ್ಡಿಂಗ್ ನಡೆಯುತ್ತೆ. ಈ ಬಿಡ್ಡಿಂಗ್ ಆಗಿ ಪ್ರತಿ ಟೀಮ್ಗೆ ತಲಾ 80 ಕೋಟಿ ರೂಪಾಯಿಯನ್ನ ನೀಡಲಾಗುತ್ತೆ. ಈ ಒಂದು ಹಣದಲ್ಲಿ ಆ ಟೀಮ್ನ ಮುಖ್ಯಸ್ಥರು ನೆಚ್ಚಿನ ಹಾಗೂ ಪ್ರತಿಭಾನ್ವಿತ ಆಟಗಾರರನ್ನ ಖರೀದಿ ಮಾಡಬೇಕು. ಇಲ್ಲಿ ಯಾವ ಟೀಮ್ ಎಂತಹ ಆಟಗಾರರನ್ನ ಆಯ್ಕೆ ಮಾಡುತ್ತೆ ಎಂಬುದು ಆಯಾ ಟೀಮ್ ಮುಖ್ಯಸ್ಥರ ನಿರ್ಧಾರಗಳಿಗೆ ಬಿಟ್ಟ ಸಂಗತಿ. ಇದರ ಜೊತೆಗೆ ಆಟಗಾರರ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ BCCI ಕೂಡ ಪ್ರತ್ಯೇಕವಾಗಿ ಒಂದಷ್ಟು ರೂಲ್ಸ್ ಅನ್ನ ಮಾಡಿದೆ ಕೂಡ. ಅವುಗಳ ಪ್ರಕಾರ ಪ್ರತಿ ಟೀಮ್ 8 ಜನ ಆಟಗಾರರನ್ನ ಮಾತ್ರವೇ ಖರೀದಿ ಮಾಡಬಹುದು. ಉಳಿದಂತೆ ಆಟಗಾರರ ಸಾರಿಗೆ, ಫುಡ್ ಈ ರೀತಿ ಮುಂತಾದ ಅವರ ದೈನಂದಿನ ಖರ್ಚು ವೆಚ್ಚವನ್ನು ಕೂಡ ಆಯಾ ಟೀಮ್ ನೋಡ್ಕೊಳ್ಬೇಕು. ಇದರ ಹೊರತಾಗಿ ಆಯಾ ಟೀಮ್ ಅದು ನಷ್ಟದಲ್ಲೇ ಇರಲಿ ಅಥವಾ ಲಾಭದಲ್ಲೇ ಇರಲಿ, ಯಾವುದೇ ಸಂದರ್ಭದಲ್ಲೂ ಕೂಡ ತನ್ನ ರೆವಿನ್ಯೂವಿನಲ್ಲಿ ಶೇಕಡ 20%ನ BCCIಗೆ ಪ್ರತ್ಯೇಕವಾಗಿ ತೆರಲೇಬೇಕು. ಅಂದ್ರೆ ಇಷ್ಟೆಲ್ಲ ಖರ್ಚು ವೆಚ್ಚವನ್ನ ಆ 60 ದಿನಗಳ ಕಾಂಟ್ರಾಕ್ಟ್ಗೋಸ್ಕರವಾಗಿ ತಂಡಗಳ ಮುಖ್ಯಸ್ಥರು ತಮ್ಮ ಜೇಬ್ನಿಂದಲೇ ನೀಡ್ತಾರಂತ ನೀವು ಕೇಳಬಹುದು. ಅದು ಹಾಗಲ್ಲ. ಇಷ್ಟೆಲ್ಲ ಖರ್ಚು ಮಾಡುವ ಇವರು ಅದರ 5-6 ಪಟ್ಟು ಹೆಚ್ಚಿಗೆ ಹಣವನ್ನ ಅನೇಕ ಮೂಲಗಳಿಂದ ಸಂಪಾದಿಸಿಕೊಳ್ತಾರೆ. ಅವುಗಳಲ್ಲಿ ಮೊದಲನೇದು ಸೆಂಟ್ರಲ್ ರೆವಿನ್ಯೂ. ಇದು ಚಾನೆಲ್ ಹಾಗೂ ಮೀಡಿಯಾಗಳ ರೇಟ್ಸ್ನಿಂದ ಬರುತ್ತೆ. ಇವರು ಹಾಕಿದ ಹೂಡಿಕೆಯಲ್ಲಿ ಶೇಕಡ 70%ರಷ್ಟು ಇನ್ಕಮ್ ಈ ಮೀಡಿಯಾಗಳ ರೇಟ್ಸ್ನಿಂದಲೇ ಬರುತ್ತೆ. ಇದೇ ಇವರ ಮುಖ್ಯ ರೆವಿನ್ಯೂ. 2008ರಿಂದ 2017ವರೆಗೂ ಸೋನಿ ವಾಹಿನಿ ಈ ಐಪಿಎಲ್ ಟೆಲಿಕಾಸ್ಟಿಂಗ್ಗೆ ತೆತ್ತ ವೆಚ್ಚ ಎಷ್ಟು ಗೊತ್ತಾ? ಭರ್ತಿ 8,000 ಕೋಟಿ. ಅಂದ್ರೆ ಸೋನಿಯಿಂದಲೇ ವರ್ಷವೊಂದಕ್ಕೆ ಐಪಿಎಲ್ಗೆ ಹರಿದ್ಬರುವಂತಹ ಆದಾಯ ಸುಮಾರು 820 ಕೋಟಿ ರೂಪಾಯಿ. ಅದಾದ್ಮೇಲೆ ಸ್ಟಾರ್ ಇಂಡಿಯಾ ವಾಹಿನಿ 2018ರಿಂದ ಐಪಿಎಲ್ ಹಕ್ಕನ್ನ ಪಡೆಯಿತು. ಇದು ಒಟ್ಟು 1,600 ಕೋಟಿ ಖರ್ಚು ಮಾಡಿ ಶೋ ರೈಟ್ಸ್ ಅನ್ನ ಪಡೆಯಿತು. ಅಂದ್ರೆ ವರ್ಷಕ್ಕೆ ಸುಮಾರು 328 ಕೋಟಿ ರೂಪಾಯಿ ಐಪಿಎಲ್ಗೆ ಹರಿದು ಬರುತ್ತೆ. ಇತ್ತೀಚೆಗೆ ಐಪಿಎಲ್ ಆನ್ಲೈನ್ ಸ್ಟ್ರೀಮಿಂಗ್ ನಿಂದಲೂ ಕೂಡ ಪ್ರಸಾರಗೊಳ್ಳುತ್ತಿದೆ ಹಾಗೂ ಇದರಿಂದ ಅದರ ಆದಾಯದ ಪ್ರಮಾಣ 4 ಪಟ್ಟು ಅಧಿಕಗೊಂಡಿದೆ. ಇಷ್ಟು ಪ್ರಸಿದ್ಧಿಯಾದಂತಹ ಈ ಶೋಗೆ ಸ್ಪಾನ್ಸರರ್ಸ್ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಅದೇ ಇವರ ಆದಾಯದ 2ನೇ ಮುಖ್ಯ ಸೋರ್ಸ್. ಇದನ್ನ ಟೈಟಲ್ ಸ್ಪಾನ್ಸರ್ಶಿಪ್ ಅಂತಲೂ ಕೂಡ ಕರೀತಾರೆ. ನಿಮ್ಗೆಲ್ಲ ಗೊತ್ತಿರುವಂತೆ ಈ ಐಪಿಎಲ್ ಮೊದಮೊದಲು ಶುರುವಾದಾಗ ಅದನ್ನ DLF ಲೀಗ್ ಅಂತಾನೆ ಕರೀತಾ ಇದ್ರು. ಯಾಕೆಂದ್ರೆ DLF ಎಂಬ ಸಂಸ್ಥೆ 200 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಐಪಿಎಲ್ ಅನ್ನು ಖರೀದಿಸಿ 2008ರಿಂದ 2012ವರೆಗೂ ಸ್ಪಾನ್ಸರ್ ಮಾಡಿತ್ತು. ಅದರ ಬಳಿಕ ಪೆಪ್ಸಿ ಸಂಸ್ಥೆ 340 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಮುಂದಿನ 5 ವರ್ಷಗಳವರೆಗೂ ಐಪಿಎಲ್ ಅನ್ನ ಖರೀದಿ ಮಾಡಿತ್ತು. ಆದರೆ 2015ರಲ್ಲಿ ಮ್ಯಾಚ್ ಫಿಕ್ಸಿಂಗ್ ಇಶ್ಯೂ ನಡೆದ ಬಳಿಕ ನೆಗೆಟಿವ್ ಪಬ್ಲಿಸಿಟಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಪೆಪ್ಸಿ ಆ ಫ್ರಾಂಚೈಸಿಯ ಕಾಂಟ್ರಾಕ್ಟ್ ಅನ್ನು ಕ್ಯಾನ್ಸಲ್ ಮಾಡಿಕೊಂಡು ದೂರ ಉಳಿತು. ಅದಾದ್ಮೇಲೆ ಚೀನಾ ಮೂಲದ ಮೊಬೈಲ್ ಸಂಸ್ಥೆಯಾದಂತಹ ವಿವೋ ರಂಗವನ್ನು ಪ್ರವೇಶ ಮಾಡಿತು. ಇದು ಆರಂಭದಲ್ಲಿ 200 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ 2 ವರ್ಷದ ಟೂರ್ನಿಮೆಂಟ್ ಸ್ಪಾನ್ಸರಿಂಗ್ಗೆ ಮುಂದೆ ಬಂದಿತ್ತು. ನಂತರ 2,199 ಕೋಟಿ ಹಣ ನೀಡಿ
2018ರಲ್ಲಿ 5 ವರ್ಷಗಳ ಕಾಲ ಐಪಿಎಲ್ ಅನ್ನು ಖರೀದಿ ಮಾಡ್ತೋ ಕೂಡ ಆದರೆ 2020ರಲ್ಲಿ ಉದ್ಭವಿಸಿದಂತ ಭಾರತ ಚೀನಾಗಳ ಪೊಲಿಟಿಕಲ್ ಸಮಸ್ಯೆಯಿಂದಾಗಿ ಚೀನಾ ತನ್ನ ಈ ಒಪ್ಪಂದದಿಂದ ದೂರ ಉಳಿತು ಆಗ್ಲೇ ನೋಡಿ ಈ ಒಂದು ಸ್ಥಾನಕ್ಕೆ ಡ್ರೀಮ್ 11 ಬಂದಿತ್ತು ಇದೆಲ್ಲ ಅದರ ಆದಾಯದ ಸಣ್ಣ ಭಾಗ ಮಾತ್ರ ಇದರ ಹೊರತಾಗಿ ನಾವೀಗ ಹೇಳ ಹೊರಟಿರೋದು ಅದರ ಆದಾಯದ ಅತಿ ಬೃಹತ್ ಭಾಗವಾದಂತ ಅದರ ಜಾಹೀರಾತು ಹಾಗೂ ಪ್ರಮೋಷನ್ಗಳ ಬಗ್ಗೆ ಇವುಗಳಿಂದ ಒಂದು ಐಪಿಎಲ್ ಗೆ ಹಣವೋ ಹಣ ನೀವು ಐಪಿಎಲ್ ಅನ್ನು ವೀಕ್ಷಣೆ ಮಾಡುವಾಗ ಮಧ್ಯ ಮಧ್ಯ ಬರುವಂತ 10 ಸೆಕೆಂಡ್ ಆಡ್ ಗಳಿಂದ ಅದರ ಆದಾಯ ಎರಡು ಪಟ್ಟು ಹೆಚ್ಚಾಗುತ್ತೆ ವೀಕ್ಷಕರ 2018 ರಿಂದ ಸ್ಟಾರ್ ಸ್ಪೋರ್ಟ್ಸ್ ಈ ಆಟದ ಅಫಿಷಿಯಲ್ ಬ್ರಾಡ್ಕಾಸ್ಟರ್ ಆಗಿ ಕೆಲಸ ಮಾಡುತ್ತಿದೆ ಪ್ರತಿ ಜಾಹೀರಾತು 10 ಸೆಕೆಂಡ್ ನ ಅವಧಿಯಾಗಿರುತ್ತೆ ಅಂದ್ರೆ ಒಟ್ಟಾರೆಯಾಗಿ ಈ ಜಾಹೀರಾತಿನ ಪ್ರತಿ ಟೀಮ್ ಗೆ 2300 ಸೆಕೆಂಡ್ ಗಳ ಸ್ಟ್ರೀಮಿಂಗ್ ಅವಧಿ ಸಿಗುತ್ತೆ ಈ ಆಡ್ ನ ಪ್ರಾಡಕ್ಟ್ ನವರು ತಮ್ಮ ಪ್ರಮೋಷನ್ ಮಾಡೋದಿಕ್ಕೆ ಇದೇ ತಕ್ಕ ಸಮಯ ಅಂತ ಚೆನ್ನಾಗಿ ಅರ್ಥಿರ್ತಾರೆ ಈ ಸಮಯದಲ್ಲಿ ಪ್ರಮೋಟ್ ಅನ್ನು ಮಾಡಿದ್ರೆ ಐಪಿಎಲ್ ವೀಕ್ಷಿಸುವ ಲಕ್ಷಾಂತರ ಮಂದಿಗೆ ಅವರು ಹತ್ತಿರ ಆಗ್ತಾರೆ ಆದ್ದರಿಂದಲೇ ಆಟದ ನಡುವೆ ಪ್ರತಿ 10 ಸೆಕೆಂಡ್ ವರೆಗೂ ಜಾಹೀರಾತನ್ನ ಪ್ರಸಾರ ಮಾಡ್ತಾರೆ ಇವುಗಳಿಗೆ ಐಪಿಎಲ್ ಚಾರ್ಜ್ ಮಾಡುವಂತಹ ಮೊತ್ತದ ಬಗ್ಗೆ ಕೇಳಿದ್ರೆ ನೀವೆಲ್ಲ ದಂಗಾಗ್ತೀರಾ ಪ್ರತಿ ಸೆಕೆಂಡಿನ ಜಾಹೀರಾತಿಗೆ ಇವರು ಮಾಡುವಂತಹ ಚಾರ್ಜ್ ಎಷ್ಟು ಗೊತ್ತಾ ಭರ್ತಿ 5 ಲಕ್ಷ ಹೀಗಾಗಿನೇ 2019ರಲ್ಲೇ ಜಾಹೀರಾತುಗಳಿಂದ ಇವರಿಗೆ ಹರಿದು ಬಂದಂತಹ ಆದಾಯದ ಮೊತ್ತ 2030 ಕೋಟಿಗೂ ಹೆಚ್ಚು ಒಂದು ಕಿಂಗ್ ಫಿಷರ್ ಅಥವಾ ಪೆಪ್ಸಿಯಿಂದನೇ ಸಾವಿರಾರು ಕೋಟಿಯಷ್ಟು ಹಣ ಆರಾಮಾಗಿ ಹರಿದ್ಬರೋದಾದ್ರೆ ಅದಕ್ಕೆ ನೂರಾರು ಕೋಟಿ ಇನ್ವೆಸ್ಟ್ ಮಾಡೋದಕ್ಕೆ ಯಾರ್ತಾನೆ ಹಿಂಜರಿತಾರೆ ಅಲ್ವಾ ಹೀಗಾಗಿ ಯಾವ ಸಲದ ಐಪಿಎಲ್ ಕೂಡ ನಷ್ಟದಲ್ಲಿ ಕೊನೆಗೊಳ್ಳಲ್ಲ ಅವರಿಗೆ ಸೈಲೆಂಟ್ ಆಗಿ ಹಣ ಹಲವು ಮೂಲಗಳಿಂದ ಧಾರಾಳವಾಗಿ ಹರಿದ್ಬರ್ತಾನೆ ಇರುತ್ತೆ ಇನ್ನು ಇದೆಲ್ಲದರ ನಂತರ ಉಳಿಯೋದು ಲೋಕಲ್ ರೆವಿನ್ಯೂ ಇದರಿಂದ ಐಪಿಎಲ್ ನ ಆದಾಯದಲ್ಲಿ ಶೇಕಡ 20ರಷ್ಟು ಆದಾಯ ಹರಿದ್ಬರುತ್ತೆ ಈ ಲೋಕಲ್ ರೆವಿನ್ಯೂ ಅಂದ್ರೆ ಟಿಕೆಟ್ ಸೇಲ್ಸ್ ಬೆಟ್ಟಿಂಗ್ ಬ್ಲಾಕ್ ಟಿಕೆಟ್ ಹಾಗೂ ಮರ್ಚಂಟೈಸ್ಗಳು ಅಂತ ಅರ್ಥ 7 ಮ್ಯಾಚ್ ಗಳಿದ್ರೆ ಒಂದು ಮ್ಯಾಚ್ ಗೆ ಕನಿಷ್ಠ 3-4 ಕೋಟಿಯಷ್ಟು ಮೊತ್ತದ ಟಿಕೆಟ್ ಸೇಲ್ ಆಗುತ್ತೆ ಅದರಲ್ಲೂ ಚೆನ್ನೈ ಆರ್ಸಿಬಿ ತರಹದ ಹೈ ವೋಲ್ಟೇಜ್ ಟೀಮ್ಗಳ ಮ್ಯಾಚ್ ಇದ್ರಂತೂ ಜನ ಹೆಚ್ಚಿಗೆ ಹಣವನ್ನು ನೀಡಿ ಮ್ಯಾಚ್ ವೀಕ್ಷಣೆ ಮಾಡೋದಕ್ಕೆ ಮುಂದಾಗ್ತಾರೆ ಇದಲ್ಲದೆ ಸ್ಟೇಡಿಯಂನಲ್ಲಿ ಕಾಣುವಂತಹ ಕಲರ್ಫುಲ್ ಬ್ಯಾನರ್ ಪೋಸ್ಟರ್ಗಳಲ್ಲಿ ಹೈಲೈಟ್ ಆಗುವಂತಹ ಬ್ರ್ಯಾಂಡ್ಗಳು ಕೂಡ ಅವಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು ಪೇ ಮಾಡಿ ತಮ್ಮ ಪ್ರಮೋಷನ್ಗೆ ಇಳಿತಾರೆ ಇನ್ನು ಆಟಗಾರ ಜರ್ಸಿ ಮೇಲೆ ಕಾಣುವಂತಹ ಬ್ರ್ಯಾಂಡ್ಗಳು ಕೂಡ ಕೋಟಿಗಟ್ಟಲೆ ಹಣ ನೀಡಿ ಪ್ರಮೋಟ್ ಮಾಡ್ತಾರೆ ಸರಳವಾಗಿ ಹೇಳಬೇಕಂದ್ರೆ ಈ ಐಪಿಎಲ್ ಒಂದು ಅಫಿಷಿಯಲ್ ಹಣದ ಜೂಜಿದ್ದಾಗೆ ಇದು ದುಡ್ಡಿನ ದುನಿಯಾ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಹಣ ಕೋಟಿಗಟ್ಟಲೆ ಹರಿದು ಬರುತ್ತೆ ಆಟದಲ್ಲಿ ಡೆಡಿಕೇಶನ್ ಇರುತ್ತೋ ಇಲ್ವೋ ಆದ್ರೆ ಆಟಗಾರರು ತಾವು ಸೆಟಲ್ ಆಗುವಷ್ಟು ಹಣ ಮಾಡಿ ಸೇಫ್ ಆಗ್ತಾರೆ ಆದ್ರೆ ವೀಕ್ಷಕರು ಮಾತ್ರ ಬೆಟ್ಟಿಂಗ್ ನಂತಹ ಜೂಜುಗಳಿಗೆ ಇಳಿದು ಕೆಲವರು ಹಣವನ್ನು ಕಳ್ಕೊಂಡ್ರೆ ಇನ್ ಕೆಲವರು ಲಾಭವನ್ನು ಮಾಡಿಕೊಳ್ತಾರೆ ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ ನಮಸ್ಕಾರ